ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಈಗ ಕುಸಿದು ಬಿದ್ದು ICUಗೆ ಕೂಡ ದಾಖಲಾಗಿದ್ದಾರೆ. ಇನ್ನು ಇನ್ನೊಂದು ಕಡೆ ಹೊಳೆಹೊಸಪುರದಲ್ಲಿ ರೇವಣ್ಣ ಮನೆಯಲ್ಲಿ ಹೋಮ ಕೂಡ ಮಾಡಿಕೊಂಡು ಕೂತಿದ್ದಾರೆ. ಹೌದು, ಆದರೆ ಇಲ್ಲೊಂದು ದುರಂತ ಏನಪ್ಪ ಅಂತಂದರೆ 4 ದಿನಗಳು ಆದರೂ ಕೂಡ FIR ಆದರೂ ಸಹ ಯಾರನ್ನೂ ಕೂಡ ಇಲ್ಲಿ ಅರೆಸ್ಟೇ ಮಾಡಿಲ್ಲ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರನ್ನು ನೋಡಿದ್ರೆ ಕಣ್ಣಿಯ ಕುಸು ಈ ಥರ ನೋವುಗಳಿಂದಾಗಿ ಕುಸಿದು ಬಿದ್ದಿದ್ದಾರೆ. ಈ ಹಿಂದೆಯೂ ಕೂಡ ಅವರು ಆಪರೇಷನ್ ಕೂಡ ಮಾಡಿಸಿಕೊಂಡು ಸ್ಟಂಟ್ ಕೂಡ ಹಾಕಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಆಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ ಅಂತ ಸಹ ಹೇಳ್ಬೋದು. ಕುಮಾರಸ್ವಾಮಿಯವರಿಗೂ ತಪ್ಪಾದವರಿಗೆ ಶಿಕ್ಷೆ ಆಗಲಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಸೈಟಿ ತಂಡವರು ರೇವಣ್ಣ ಅವ್ರನ್ನ ಹುಡುಕ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಗ ಎಂಥ ಕಾಮಿಡಿ ಅಂತಂದರೆ ರೇವಣ್ಣ ಮನೆಯಲ್ಲೇ ಕೂತ್ಕೊಂಡು ಹೋಮ ಮಾಡ್ತಿದ್ರು ಕೂಡ ರೇವಣ್ಣನೇ ಅರೆಸ್ಟ್ ಮಾಡಿಲ್ಲ. ಏವನ್ ಆರೋಪಿ ಆಗಿರುವಂಥ ರೇವಣ್ಣನ ಮೊದಲು ಒಳಗಾಗಬೇಕಿತ್ತು, ಅದನ್ನು ಕೂಡ ಇಲ್ಲಿ ನಡೆದಿಲ್ಲ. ಏನು ನಡೀತದೆ ಎಂಬುದು ಕೂಡ ಈಗ ಗೊತ್ತಾಗ್ತಿಲ್ಲ ಸ್ನೇಹಿತರೆ. ಅಷ್ಟು ಮಟ್ಟಿಗೆ ದೊಡ್ಡ ಕರ್ಮಕಾಂಡಗಳು ನಡೀತಿದೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣನ ನೋಡಿದ್ರೆ ಅವನು ಬೇರೆ ಓಡೋಗಿದ್ದಾನೆ, ಜರ್ಮನಿಲಿ ಕೂತ್ಕೊಂಡು ಅಲ್ಲಿಂದನೇ FIR ರದ್ದು ಕೋರಿ ಹೈಕೋರ್ಟ್ಗೆ ಕೂಡ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಕೂಡ ಕುಸಿದು ಬಿದ್ದು ಈಗ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ದಾರೆ. ಈ ಮೊದಲೇ ಎದೆನೋವಿನಿಂದ ಸ್ಟಂಟ್ ಹಾಕಿಸ್ಕೊಂಡಿದ್ದಂಥ ಕುಮಾರಸ್ವಾಮಿಯವರಿಗೆ ಮೇಲಿನ ಮೇಲೆ ಆಘಾತಗಳು ಕೂಡ ಎದುರಾಗ್ತದೆ ಅಂತ ಕೂಡ ಹೇಳ್ಬೋದು. ಮತ್ತೊಂದು ಕಡೆ ಹಾಸನದಲ್ಲಿ ಹೆಣ್ಣು ಮಕ್ಕಳುಗಳಿಗೆ ತಿರುಗೋದೆ ಭಯ ಉಂಟು ಮಾಡುವಂತೆ ಆಗಿದೆ. ಹಾಗಾದರೆ ಏನೇ ಇರಲಿ, ಪ್ರಜ್ವಲ್ ರೇವಣ್ಣಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಲಿ.